ಯಾವುದು ಕೂಡ ಕ್ವಶನ್ ಉದ್ಭವ ಆಗಿದ್ದಿಲ್ಲ. ನಮ್ಮ ನಾಯಕರ ಅಂತ ಸನ್ಮಾನಿಸಿದ ಈಶ್ವರಪ್ಪನವರು ಇದೇ ಎರಡು ವಾರದ ಕೆಳಗೆ ಶಿಕಾರಿಪುರಕ್ಕೆ ಬಂದಾಗ ಯಡಿಯೂರಪ್ಪನವರ ಕುಟುಂಬ, ಎಲ್ಲ ಸಮಾಜ ಕೂಡ ತೊಡಸ್ಕೊಂಡಂತ ಕುಟುಂಬ, ರಾಘಣ್ಣನನ್ನ ಇಷ್ಟೆಲ್ಲ ಕೆಲಸ ಮಾಡಿದ್ದಾನೆ, 5 ಲಕ್ಷ ಅಂತರದಿಂದ ಗೆಲ್ಲಿಸಬೇಕು ಅಂತೇಳಿ ಘೋಷಣೆ ಮಾಡಿದಂಥವ್ರು ಅವರು. ಶಿವಮೊಗ್ಗದ ಕಾರ್ಯಕರ್ತರ ಸಭೆಯಲ್ಲಿ ರಾಘಣ್ಣನ ಎಷ್ಟು ಹೆಚ್ಚು ಅಂತರದಿಂದ ಗೆಲ್ಲಿಸ್ತೀವೋ ಆ ಅಂತರದಿಂದನೇ ಅವರು ಮಂತ್ರಿಯಾಗಿ ಬರಬೇಕು ಅಂತ ಒಂದು ಅಂತರ ಕೊಡಬೇಕು ಅಂತ ಹೇಳಿದಂತ ಗೌರವಂತ ಈಶ್ವರಪ್ಪನವರು ಮೊನ್ನೆ ಏಕಾಏಕಿ ಎರಡು ವಾರದಲ್ಲಿ ಯಾಕೆ ಈ ಒಂದು ಬದಲಾವಣೆಗಳು ಆಯಿತು? ವಿಜಯೇಂದ್ರ ಒಬ್ಬ ಯಡಿಯೂರಪ್ಪನ ಮಂತ್ರಿಯಿಂದ ಪಕ್ಷ ಸೇವ್ ಮಾಡಬೇಕು ಅಂತ ಹೇಳಂತರು. ವಿಜಯಣ್ಣ ಇವತ್ತು ರಾಜ್ಯಾಧ್ಯಕ್ಷರಾಗಿ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ ಅವರೇ ಹಾರೈಸಿದ್ದಾರೆ, ಯಾಕೆ ಈ 2 ವಾರದಲ್ಲಿ ಇವೆಲ್ಲ ಬದಲಾವಣೆಗಳಾಯಿತು? ಜನ ಅತ್ಯಂತ ಪ್ರಜ್ಞಾವಂತರಿದ್ದಾರೆ, ಯಾವ್ಯಾವ ರಾಜಕಾರಣಿಗಳು ಯಾಕೆ ಯಾವ್ಯಾವ ಸಂದರ್ಭದಲ್ಲಿ ನಮ್ಮ ಮಾತುಗಳನ್ನ ಬದಲಾವಣೆಯನ್ನ ಮಾಡ್ತೀವಿ ಅಂತೇಳಿ ಇದೆಲ್ಲದೂ ಕೂಡ ಸೂಕ್ಷ್ಮವಾಗಿ ಮತ್ತಾರು ಗಮನಿಸ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕೃತ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅಂತೇಳಿ ಪಕ್ಷ ಘೋಷಣೆ ಮಾಡಿದೆ. ಗೌರವಂತ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅವರ ಪಕ್ಕದಲ್ಲೇ ಓಪನ್ ಜಿಪ್ ಅನ್ನು ನಿಲ್ಲಿಸಿಕೊಂಡು ಪ್ರಚಾರವನ್ನ ಮಾಡಿ ರಾಘವೇಂದ್ರ ಅವರಿಗೆ ಹಾರೈಸಬೇಕು ಅಂತೇಳಿ ಎದ್ದು ನಿಲ್ಲಿಸಿಕೊಂಡು ನನಗೆ ಆಶ್ವಾಸನೆ ಮಾಡಾದ್ಮೇಲೆ ಇವತ್ತು ನನ್ನ ಪರಿವಾರ ನನ್ನ ಜೊತೆಗಿದೆ, ನಿಜವಾದ ಹಿಂದುತ್ವವಾದಿ ನಾನು, ನಾನು ಗೆದ್ದು ಮತ್ತೆ ಮೋದಿಯವರ ಕಾಲಿಗೆ ನಾನು ಬೀಳ್ತೀನಿ ಈ ರೀತಿ ಅಂತ ಹೇಳಿಕೆಯನ್ನ ಗೌರವಂತ ಈಶ್ವರಪ್ಪ ಕೊಟ್ಟಾಗ ಈ ಸಂದರ್ಭ ಇಷ್ಟೇ ಹೇಳೋದು. ಇವತ್ತು ಒಂದು ಪಕ್ಷದ ಚೌಕಟ್ಟಲ್ಲಿ ಒಬ್ಬ ಅಭ್ಯರ್ಥಿ ಘೋಷಣೆ ಮಾಡಿದ್ಮೇಲೆ ಅವರು ಅಧಿಕೃತ ಅಭ್ಯರ್ಥಿ ಆಗ್ತಾರೆ. ಇದು ಒಂದು ಹಿಂದುತ್ವವಾದಿ ವಿಚಾರದಲ್ಲಿ ನಮ್ಮ ಮೈಯಲ್ಲಿ ಹರಿತಿರುವಂತಹ ಒಂದೊಂದು ಹನಿ ರಕ್ತನೂ ಕೂಡ ನಾವೆಲ್ಲರೂ ಕೂಡ ಹಿಂದೂಗಳೇ, ನಾನಷ್ಟೇ ಅಲ್ಲ, ಇಲ್ಲಿ ನಿಂತಿರುವಂತಹ ಎಲ್ಲ ಈ ದೇಶದಲ್ಲಿ ವಾಸ ಮಾಡ್ತಿರ್ತಾರೆ ಎಲ್ಲರೂ ಕೂಡ ಹಿಂದೂವಾದಿಗಳೇ. ಅಯೋಧ್ಯೆಯಲ್ಲಿ ಕರಸೇವಕರಾಗಿ ಹೋಗಿದ್ದಿರ್ಬೋದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿ ಯಡಿಯೂರಪ್ಪ ತನ್ನ ಜೀವನವನ್ನ ಸಾರ್ವಜನಿಕ ಕ್ಷೇತ್ರ ತಮ್ಮಂತ ತೊಡಸ್ಕೊಂಡಿದ್ರು. ಈದ್ಗಾ ಮೈದಾನದ ಹೋರಾಟ ಇರ್ಬೋದು, ಮುರಳಿ ಮನೋಜ್ ಜೋಶಿ ಅವರು ಕರೆ ಕೊಟ್ಟಾಗ ಕಾಶ್ಮೀರದ ಲಾಲ್ ಚೌಕ್ನಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಬೇಕು ಅಂತೇಳಿ ಅವತ್ತು ಉಗ್ರಗಾಮಿಗಳ ಗ್ರೆನೇಡ್ ದಾಳಿಯ ಮಧ್ಯದಲ್ಲೂ ಕೂಡ ಹೋಗಿ ಭಾಗವಹಿಸಿದ್ದು ಸನ್ಮಾನಿಸಿದ ಯಡಿಯೂರಪ್ಪ. ಹಾಗಾಗಿ ಇವರ ಒಂದು ಪ್ರಚಾರಕ್ಕೋಸ್ಕರ ಹಿಂದುತ್ವವನ್ನು ನಾವು ಪ್ರದರ್ಶನ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಯಡಿಯೂರಪ್ಪನವರು ಆಡಳಿತಾವಧಿಯಲ್ಲಿ ಮಾಡಿದಂತ ಒಂದೊಂದು ಯೋಜನೆಗಳು ಕೂಡ ಗೋಹತ್ಯೆ ನಿಷೇಧಕ್ಕೆ ಸರಿಯಾದ ರೀತಿಯಿಂದ ಕಾನೂನು ಇದ್ದಿದ್ದಿಲ್ಲ, ಪೊಲೀಸ್ ಸ್ಟೇಷನ್ಲ್ಲೇ ಬೇಲ್ ಮೇಲೆ ಹೊರಗಡೆ ಬರ್ತಾ ಇದ್ರು. ಆದ್ರೆ ಇವತ್ತು ಯಡಿಯೂರಪ್ಪನವರು ಕೊಟ್ಟಂತ ಕಾನೂನು ಇದು ಗೋಹತ್ಯೆ ನಿಷೇಧಕ್ಕೆ ಹೆಚ್ಚಿನ ಶಕ್ತಿ ಸಿಕ್ಕಿದೆ. ನಮ್ಮ ಹೆಣ್ಮಕ್ಳಿಗೆ ಪೂಜ್ಯ ಭಾವನೆಯಿಂದ ನೋಡುವಂತ ದೇಶ ನಮ್ದಿದೆ. ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದು ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆಯನ್ನ ತಡೆಯುವಂತ ಕೆಲಸ ಮಾಡಿದ್ದು ಸನ್ಮಾನಿಸಿದ ಯಡಿಯೂರಪ್ಪ. ಅನೇಕ ಸಮಾಜಗಳು ಅದು ಕುಲವೆಂದು ಬಡಿದಾಡ ಅಂತ ಹೇಳಿದಂತ ಪುಣ್ಯಾತ್ಮ ಕನಕನ ಜಯಂತಿ, ವಾಲ್ಮೀಕಿ ಜಯಂತಿ, ಎಲ್ಲ ಮಠ ಮಂದಿರಗಳ ಒಂದು ಅಭಿವೃದ್ಧಿ ಕೇಂದ್ರಕ್ಕೆ ಆದ್ಯತೆಯನ್ನು ಸನ್ಮಾನಿಸಿದ ಯಡಿಯೂರಪ್ಪ ಆಡಳಿತದಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಅದು ಕೂಡ ಹಿಂದುತ್ವ. ಹಾಗೆ ಹಿಂದುತ್ವದ ಬಗ್ಗೆ ಚುನಾವಣೆ ಓಟಿಗೋಸ್ಕರ ಪಾಠ ಹೇಳಿಕೊಳ್ಳುವಂತ ಅವಶ್ಯಕತೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ವಿಶೇಷವಾಗಿ ನಮ್ಮ ಬೈಂದೂರು ಕ್ಷೇತ್ರ ನಮ್ಮ ಹಿಂದೂಗಳ ಒಂದು ಶಕ್ತಿಗೋಸ್ಕರ ರಾಷ್ಟ್ರೀಯತೆ ವಿಚಾರದ ಶಕ್ತಿ ತುಂಬಂತ ಕಾರ್ಯಕರ್ತರುವಂತಹ ಕ್ಷೇತ್ರ ಇಲ್ಲಿ ಈ ರೀತಿಯಂತಹ ಪೊಳ್ಳು ಹಿಂದುತ್ವವಾದಿಗೆ ಯಾವುದೇ ಕಾರಣಕ್ಕೂ ಆದ್ಯತೆಯನ್ನು ನಮ್ಮ ಬೈಂದೂರು ಕ್ಷೇತ್ರ ನಮ್ಮ ಕರಾವಳಿ ಪ್ರದೇಶ ಆದ್ಯತೆಯನ್ನು ಕೊಡಲ್ಲ ಅಂತೇಳಿ ಅತ್ಯಂತ ಸ್ಪಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಈ ಸದ್ಯಕ್ಕೆ ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡಕ್ಕೆ ನಾನು ತಯಾರಿಲ್ಲ. ಆ ಹಂತಕ್ಕೆ ನಾನು ಕರೆದಿದ್ದೀನಿ, ಅವರು ಮಾತಾಡಿದ್ದಾರೆ, ನೋಡಿ ಇನ್ನು ಯಾವ ಹಂತಕ್ಕೆ ಹೋಗುತ್ತೆ ನೋಡಿಕೊಂಡು ಆಮೇಲೆ ಆ ಒಂದು ದಿನ ಬರದಿರಲಿ ಅಂತ ನಾವು ದೇವರಲ್ಲಿ ಕೇಳ್ಕೊಂತೀವಿ. ಬಂದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕೃತ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅಂತೇಳಿ ಪಕ್ಷ ಘೋಷಣೆ ಮಾಡಿದೆ. ಗೌರವಂತ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅವರ ಪಕ್ಕದಲ್ಲೇ ಓಪನ್ ಜಿಪ್ ಅನ್ನು ನಿಲ್ಲಿಸಿಕೊಂಡು ಪ್ರಚಾರವನ್ನ ಮಾಡಿ ರಾಘವೇಂದ್ರ ಅವರಿಗೆ ಹಾರೈಸಬೇಕು ಅಂತೇಳಿ ಎದ್ದು ನಿಲ್ಲಿಸಿಕೊಂಡು ನನಗೆ ಆಶ್ವಾಸನೆ ಮಾಡಾದ್ಮೇಲೆ ಇವತ್ತು ನನ್ನ ಪರಿವಾರ ನನ್ನ ಜೊತೆಗಿದೆ, ನಿಜವಾದ ಹಿಂದುತ್ವವಾದಿ ನಾನು, ನಾನು ಗೆದ್ದು ಮತ್ತೆ ಮೋದಿಯವರ ಕಾಲಿಗೆ ನಾನು ಬೀಳ್ತೀನಿ ಈ ರೀತಿ ಅಂತ ಹೇಳಿಕೆಯನ್ನು ಗೌರವಂತ ಈಶ್ವರಪ್ಪ ಕೊಟ್ಟಾಗ ಈ ಸಂದರ್ಭ ಇಷ್ಟೇ ಹೇಳೋದು. ಇವತ್ತು ಒಂದು ಪಕ್ಷದ ಚೌಕಟ್ಟಲ್ಲಿ ಒಬ್ಬ ಅಭ್ಯರ್ಥಿ ಘೋಷಣೆ ಮಾಡಿದ್ಮೇಲೆ ಅವರು ಅಧಿಕೃತ ಅಭ್ಯರ್ಥಿ ಆಗ್ತಾರೆ. ಇದು ಒಂದು
ಹಿಂದುತ್ವವಾದಿ ವಿಚಾರದಲ್ಲಿ ನಮ್ಮ ಮೈಯಲ್ಲಿ ಹರಿತಿರುವಂತಹ ಒಂದೊಂದು ಹನಿ ರಕ್ತನೂ ಕೂಡ ನಾವೆಲ್ಲರೂ ಕೂಡ ಹಿಂದೂಗಳೇ. ನಾನಷ್ಟೇ ಅಲ್ಲ, ಇಲ್ಲಿ ನಿಂತಿರುವಂತಹ ಎಲ್ಲಾ ಈ ದೇಶದಲ್ಲಿ ವಾಸ ಮಾಡ್ತಿರ್ತಾರೆ ಎಲ್ಲರೂ ಕೂಡ ಹಿಂದೂವಾದಿಗಳೇ. ಅಯೋಧ್ಯೆಯಲ್ಲಿ ಕರಸೇವಕರಾಗಿ ಹೋಗಿದ್ದಿರ್ಬೋದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿ ಯಡಿಯೂರಪ್ಪ ತನ್ನ ಜೀವನವನ್ನ ಸಾರ್ವಜನಿಕ ಕ್ಷೇತ್ರ ತಮ್ಮಂತ ತೊಡಸ್ಕೊಂಡದ್ದು, ಈದ್ಗಾ ಮೈದಾನದ ಹೋರಾಟ ಇರ್ಬೋದು, ಮುರಳಿ ಮನೋಜ್ ಜೋಶಿ ಅವರು ಕರೆ ಕೊಟ್ಟಾಗ ಕಾಶ್ಮೀರದ ಲಾಲ್ ಚೌಕ್ನಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಬೇಕು ಅಂತೇಳಿ ಅವ್ರ ಉಗ್ರಗಾಮಿಗಳ ಗ್ರೆನೇಡ್ ದಾಳಿಯ ಮಧ್ಯದಲ್ಲೂ ಕೂಡ ಹೋಗಿ ಭಾಗವಹಿಸಿದ ಸನ್ಮಾನಿಸಿದ ಯಡಿಯೂರಪ್ಪ. ಹಾಗಾಗಿ ಇವರ ಒಂದು ಪ್ರಚಾರಕ್ಕೋಸ್ಕರ ಹಿಂದುತ್ವವನ್ನು ನಾವು ಪ್ರದರ್ಶನ ಮಾಡುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಯಡಿಯೂರಪ್ಪನವರು ಆಡಳಿತ ಅವಧಿಯಲ್ಲಿ ಮಾಡಿದಂತಹ ಒಂದೊಂದು ಯೋಜನೆಗಳು ಕೂಡ ಗೋಹತ್ಯೆ ನಿಷೇಧಕ್ಕೆ ಸರಿಯಾದ ರೀತಿಯಿಂದ ಕಾನೂನು ಇದ್ದಿದ್ದಿಲ್ಲ. ಪೊಲೀಸ್ ಸ್ಟೇಷನ್ ಅಲ್ಲೇ ಬೇಲ್ ಮೇಲೆ ಹೊರಗಡೆ ಬರ್ತಾ ಇದ್ರು. ಆದ್ರೆ ಇವತ್ತು ಯಡಿಯೂರಪ್ಪನವರು ಕೊಟ್ಟಂತಹ ಕಾನೂನು ಇದು ಗೋಹತ್ಯೆ ನಿಷೇಧಕ್ಕೆ ಹೆಚ್ಚಿನ ಶಕ್ತಿ ಸಿಕ್ಕಿದೆ. ನಮ್ಮ ಹೆಣ್ಮಕ್ಳಿಗೆ ಪೂಜ್ಯ ಭಾವನೆಯಿಂದ ನೋಡುವಂತ ದೇಶ ನಮ್ದಿದೆ. ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದು ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆಯನ್ನ ತಡೆಯುವಂತ ಕೆಲಸ ಮಾಡಿದ್ದು ಸನ್ಮಾನಿಸಿದ ಯಡಿಯೂರಪ್ಪ. ಅನೇಕ ಸಮಾಜಗಳು ಅದು ಕುಲವೆಂದು ಬಡಿದಾಡ ಅಂತ ಹೇಳಿದಂತ ಪುಣ್ಯಾತ್ಮ ಕನಕನ ಜಯಂತಿ, ವಾಲ್ಮೀಕಿ ಜಯಂತಿ, ಎಲ್ಲ ಮಠ ಮಂದಿರಗಳ ಒಂದು ಅಭಿವೃದ್ಧಿ ಕೇಂದ್ರಕ್ಕೆ ಆದ್ಯತೆಯನ್ನು ಸನ್ಮಾನಿಸಿದ ಯಡಿಯೂರಪ್ಪ ಆಡಳಿತದಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಅದು ಕೂಡ ಹಿಂದುತ್ವ. ಹಾಗೆ ಹಿಂದುತ್ವದ ಬಗ್ಗೆ ಚುನಾವಣೆ ಓಟಿಗೋಸ್ಕರ ಪಾಠ ಹೇಳ್ಕೊಳ್ಳುವಂತಹ ಅವಶ್ಯಕತೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ವಿಶೇಷವಾಗಿ ನಮ್ಮ ಬೈಂದೂರು ಕ್ಷೇತ್ರ ನಮ್ಮ ಹಿಂದುಗಳ ಒಂದು ಶಕ್ತಿಗೋಸ್ಕರ ರಾಷ್ಟ್ರೀಯತೆ ವಿಚಾರದ ಶಕ್ತಿ ತುಂಬಂತ ಕಾರ್ಯಕರ್ತರುವಂತಹ ಕ್ಷೇತ್ರ ಇಲ್ಲಿ ಈ ರೀತಿಯಂತಹ ಪೊಳ್ಳು ಹಿಂದುತ್ವವಾದಿಗೆ ಯಾವುದೇ ಕಣಕ್ಕೂ ಆದ್ಯತೆಯನ್ನು ನಮ್ಮ ಬೈಂದೂರು ಕ್ಷೇತ್ರ ನಮ್ಮ ಕರಾವಳಿ ಪ್ರದೇಶ ಆದ್ಯತೆಯನ್ನ ಕೊಡಲ್ಲ ಅಂತೇಳಿ ಅತ್ಯಂತ ಸ್ಪಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಯಾವುದು ಕೂಡ ಕ್ವಶನ್ ಉದ್ಭವ ಆಗಿದ್ದಿಲ್ಲ. ನಮ್ಮ ನಾಯಕರ ಅಂತ ಸನ್ಮಾನಿಸಿದ ಈಶ್ವರಪ್ಪನವರು ಇದೇ ಎರಡು ವಾರದ ಕೆಳಗೆ ಶಿಕಾರಿಪುರಕ್ಕೆ ಬಂದಾಗ ಯಡಿಯೂರಪ್ಪನವರ ಕುಟುಂಬ ಎಲ್ಲ ಸಮಾಜ ಕೂಡ ತೊಡಸ್ಕೊಂಡಂತ ಕುಟುಂಬ ರಾಘಣ್ಣನನ್ನ ಇಷ್ಟೆಲ್ಲ ಕೆಲಸ ಮಾಡಿದ್ದಾನೆ, 5 ಲಕ್ಷ ಅಂತರದಿಂದ ಗೆಲ್ಲಿಸಬೇಕು ಅಂತೇಳಿ ಘೋಷಣೆ ಮಾಡಿದಂತವ್ರು ಅವರು. ಶಿವಮೊಗ್ಗದ ಕಾರ್ಯಕರ್ತರ ಸಭೆಯಲ್ಲಿ ರಾಘಣ್ಣನ ಎಷ್ಟು ಹೆಚ್ಚು ಅಂತರದಿಂದ ಗೆಲ್ಲಿಸ್ತೀವೋ ಆ ಅಂತರದಿಂದನೇ ಅವ್ರು ಮಂತ್ರಿಯಾಗಿ ಬರಬೇಕು ಅಂತ ಒಂದು ಅಂತರ ಕೊಡಬೇಕು ಅಂತ ಹೇಳಿದಂತ ಗೌರವಂತ ಈಶ್ವರಪ್ಪನವರು ಮೊನ್ನೆ ಏಕಾಏಕಿ ಎರಡು ವಾರದಲ್ಲಿ ಯಾಕೆ ಈ ಒಂದು ಬದಲಾವಣೆಗಳು ಆಯ್ತು? ವಿಜೇಂದ್ರ ಒಬ್ಬ ಯಡಿಯೂರಪ್ಪನವರ ಮಂತ್ರಿಯಿಂದ ಪಕ್ಷ ಸೇವೆ ಮಾಡಬೇಕು ಅಂತ ಹೇಳಂತರು. ವಿಜೇಂದ್ರ ಇವತ್ತು ರಾಜ್ಯಾಧ್ಯಕ್ಷರಾಗಿ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ ಅವರೇ ಹಾರೈಸಿದ್ದಾರೆ, ಯಾಕೆ ಈ ಎರಡು ವಾರದಲ್ಲಿ ಇವೆಲ್ಲ ಬದಲಾವಣೆಗಳಾಯ್ತು? ಜನ ಅತ್ಯಂತ ಪ್ರಜ್ಞಾವಂತರಿದ್ದಾರೆ. ಯಾವ್ಯಾವ ರಾಜಕಾರಣಿಗಳು ಯಾಕೆ ಯಾವ್ಯಾವ ಸಂದರ್ಭದಲ್ಲಿ ನಮ್ಮ ಮಾತುಗಳನ್ನ ಬದಲಾವಣೆಯನ್ನ ಮಾಡ್ತೀವಿ ಅಂತೇಳಿ ಇದೆಲ್ಲದೂ ಕೂಡ ಸೂಕ್ಷ್ಮವಾಗಿ ಮತ್ತಾರು ಗಮನಿಸ್ತಾರೆ. ಥ್ಯಾಂಕ್ ಯು ಸರ್.